ದಾವಸ್ಬೆಟೆ ಪಟ್ಟಣದ ಮಧ್ಯಭಾಗದಲ್ಲಿರುವ ಜನತಾ ಕಾಲೋನಿಯಲ್ಲಿ ಪ್ರಭಾವ ವ್ಯಕ್ತಿಯೋರ್ವ ಆತನ ಪ್ರಭಾವ ಬಳಸಿ ಸ್ಥಳೀಯರು ಓಡಾಡುವ ರಸ್ತೆಯನ್ನೇ ಒತ್ತುವರಿ ಮಾಡಿರುವುದಾಗಿ ಆರೋಪಿಸಿ ಆತನ ವಿರುದ್ಧ ಕ್ರಮವನ್ನು ಜರುಗಿಸಿ ನಮಗೆ ಸೂಕ್ತ ನ್ಯಾಯ ಒದಗಿಸುವಂತೆ ಸಂಬಂಧಪಟ್ಟ ಅಧಿಕಾರಿ ವರ್ಗಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆ ದೂರುದಾರರು ಲೋಕಾಯುಕ್ತ ಇಲಾಖೆಗೆ ದೂರು ಸಲ್ಲಿಸಿದ್ದಾರೆ. ಈ ಹಿನ್ನೆಲೆ ಲೋಕಾಯುಕ್ತ ಇಲಾಖೆಯ ಆದೇಶದಂತೆ ಸೋಂಪುರ ಗ್ರಾಮ ಪಂಚಾಯಿತಿ ಪಿಡಿಒ ರವಿಶಂಕರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದಾಬಸ್ಪೇಟೆಯ ಜನತಾ ಕಾಲೋನಿಯಲ್ಲಿ 1976ನೇ ಇಸವಿಯಲ್ಲಿ ಸರ್ಕಾರ ನಿರಾಶ್ರಿತರು ಹಾಗೂ ಬಡವರಿಗೆ ವಸತಿ ಕಲ್ಪಿಸುವ ಉದ್ದೇಶದಿಂದ ಸೋಂಪುರ ಗ್ರಾಮದ ಸರ್ವೆ ನಂಬರ್ 68ರ 2 ಎಕರೆ 10 ಗಂಟೆ ಜಾಗವನ್ನು ಖಾಸಗಿಯವರಿಂದ ಸರ್ಕಾರ ಖರೀದಿಸಿತು. ನಂತರ ರಸ್ತೆ ವಿಂಗಡಿಸಿ 60 ನಿವೇಶನಗಳನ್ನು ಸ್ಥಳೀಯ ಬಡವರಿಗೆ ನಿರ್ಗತಕರಿಗೆ ಹಂಚಿಕೆ ಮಾಡಲಾಗಿತ್ತು. ಆದರೆ ಇಲ್ಲಿರುವ ರಸ್ತೆಯ ಜಾಗವನ್ನು ಬಹಳ ಹಿಂದೆಯೇ ಪ್ರಭಾವಿ ವ್ಯಕ್ತಿ ಅವರ ಪ್ರಭಾವ ಬಳಸಿ ಅಧಿಕಾರ ವರ್ಗದ ಸಹಾಯದಿಂದ ರಸ್ತೆ ಒತ್ತುವರಿ ಮಾಡಿಕೊಂಡಿದ್ದರು. ನಂತರ ಅಕ್ರಮ ಖಾತೆಯನ್ನು ಸಹ ಮಾಡಿಸಿಕೊಂಡು ಸ್ಥಳೀಯರಿಗೆ ಓಡಾಡಲು ರಸ್ತೆ ಇಲ್ಲದಂತೆ ಮಾಡಿರುತ್ತಾರೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಇದು 1978-79ನೇ ಸುಮಾರಿನಲ್ಲಿ ಡಿಸಿಯವರು ಖುದ್ದು ನಿಂತು ಅಕ್ವೇಷನ್ ಮಾಡಿ ಉಚಿತ ಬಡ ಜನರಿಗೆ ನಿವೇಶನ ಹಂಚಿಕೆ ಮಾಡಿರ್ತಾರೆ. ಇದು ಹಂಚಿಕೆ ಮಾಡಿ ಸುಮಾರು 5-6 ವರ್ಷ ಆದಮೇಲೆ ಇವರು ಯಾರೋ ಪ್ರಭಾವಿ ವ್ಯಕ್ತಿಗಳಿಂದ ಇವರು 100 ಅತ್ತಡಿ ನಮಗೆ ಬರಬೇಕು ಅಂತ ಬರೆಸ್ಕೊಂಡು ಮಿಕ್ಕದವ್ರಿಗೆಲ್ಲ ಜನ ಮನೆ ಕಟ್ಟೋರಿರಲಿ ಮತ್ತು ಅವ್ರೆಲ್ಲರಿಗೂ ಅವ್ರಿಗೆ ಏನೇನು ಇದು ಮಾಡ್ಕೊಂಡು ಖಾತೆ ಕಂದಾಯ ಅಪ್ ಟು ಡೇಟ್ ಎಲ್ಲರೂ ಕಟ್ಕೊಂಡು ಬರ್ತಾ ಇದ್ದಾರೆ. ಆದ್ರೂ ಅದೆಲ್ಲ ಆದಾದಮೇಲೆ ಇವ್ರು ನಮಗೆ ಬರಬೇಕು 100 ಅತ್ತಡಿಯಲ್ಲಿ ಇಲ್ಲಿ ಯಾರೂ ಮನೆನೇ ಕಟ್ಟಿಲ್ಲ ಹಂಗೆ ಹಿಂಗೆ ಅಂತೇಳಿ ಕೋರ್ಟಲ್ಲಿ ವಾದ ಮಾಡಿದ್ವಿ. ಇದು ಮಾಡ್ತಾರೆ ಇದಕ್ಕೆ ಇವ್ರಿಗೆ ಏನೇನು ಇವ್ರ ಹತ್ರ ಇರೋ ಡಾಕ್ಯುಮೆಂಟ್ ಎಲ್ಲ ಫುಲ್ ಎಲ್ಲ ಫೋರ್ಜರಿ ಡಾಕ್ಯುಮೆಂಟ್ಗಳು, ಈ ಡಾಕ್ಯುಮೆಂಟ್ಗಳನ್ನ ಎಲ್ಲರನ್ನೂ ಪಂಚಾಯತಿಯಲ್ಲಿ ಹಿಂದೆ ಇದ್ದ ಅಧಿಕಾರಿಗಳು ಇವರಿಗೆ ಶಾಮೀಲಾಗ್ಬಿಟ್ಟು ಇವ್ರು ಏನೇನು ಫೋರ್ಜರಿ ಡಾಕ್ಯುಮೆಂಟ್ ಬೇಕೋ ಅವರೆಲ್ಲ ಡಾಕ್ಯುಮೆಂಟ್ ಎಲ್ಲ ಮಾಡ್ಕೊಂಡು ಇಲ್ಲಿ ನೋಡಿ ಲಾಸ್ಟ್ ಸತ ಇದ್ದಿದ್ದು ದಿನೇಶ್ ಅಂತ ಒಬ್ಬರು ಪಿಡಿಒ ಈ ಸರ್ಕಾರಿ ಲೇಔಟ್ ಪ್ಲ್ಯಾನ್ನೇ ಇದು ಸರಿ ಇಲ್ಲ, ಈ ಪ್ಲ್ಯಾನೇ ಗೌರ್ಮೆಂಟ್ ಕಾಪಿನೇ ಇಲ್ಲ ಇದು ಅಂದ್ಬಿಟ್ಟು ನಾವು ಎಷ್ಟು ಸಲ ಕೇಳಕ್ಕೆ ಹೋದ್ರೆ ಧಮಕಿ ಹಾಕ್ತೀರಾ ರೌಡಿಗಳು ನೀವು. ಮೊದಲನೇ ವರ್ಲ್ಡು ಜನತಾ ಕಾಲೋನಿಗೆ ಸೇರಿರುವಂಥ ರಸ್ತೆ ಸರ್ ಇದು. ಇದು ಅವಾಗಿನ ಕಾಲಕ್ಕೆ 30-40 ವರ್ಷದ ಮುಂಚೆ ಖುದ್ದು ತಹಸೀಲ್ದಾರ್ ಸರ್ ಬಂದು ಇದನ್ನ ಅಪ್ರೂವಲ್ ಮಾಡಿ ಕೊಟ್ಟಿರೋಂಥ ಲೇಔಟ್ ಇದು. ಇದರೊಳಗೆ ಸುಮಾರು ಏನಿಲ್ಲ ಅಂತಂದ್ರು ಸರ್ 15-20 ಮನೆಗಳಿದ್ದಾವೆ ಇಲ್ಲಿ. ಈ 20 ಮನೆಗೂ ರಸ್ತೆ ಇಲ್ಲ. ಈ ರಸ್ತೆ ಜಾಗ ನಾ ಇವರಿಗೆ ಯಾವುದೇ ರೀತಿಯಾದಂಥ ಹಕ್ಕುಪತ್ರ ಆಗಲಿ ಮತ್ತೊಂದಾಗಲಿ ಇದಕ್ಕೇನೂ ಸಹ ದಾಖಲೆ ಇಲ್ಲ. ಆದರೆ ಪಂಚಾಯತಿಲಿ ದೊಡ್ಡ ದೊಡ್ಡವರ ಇಂಪ್ಲಿಮೆಂಟ್ಸ್ ಮುಖಾಂತರ ಇದನ್ನು ಅವರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ, ಇದನ್ನು ಖಾತೆ ಮಾಡಿಸ್ಕೊಂಡಿದ್ದಾರೆ, ಅವ್ರ ಹೆಸ್ರಿಗೆ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ದಾರೆ. ಇನ್ನು ಮಿಕ್ಕವ್ರ ಹೆಸರಿಗೂ ಸರ್ ಇದು ಆಲ್ರೆಡಿ ಇಬ್ಬರೂ ಕೂಡ ಕಂದಾಯ ಪೇ ಮಾಡ್ತಾ ಇದ್ದಾರೆ. ನಾವು ಕೇಳ್ಕೊಳ್ತಾ ಇರೋದೇನು ಅಂತಂದರೆ ಅವ್ರ ಕೇಸ್ ಏನಾದರೂ ನಡ್ಕೊಂಡು ನಮಗೆ ಸಾರ್ವಜನಿಕರಿಗೆ ನಮಗೆ ರಸ್ತೆ ಬೇಕು. ಇಲ್ಲಿರೋಂಥ ಅಲ್ಲಿರೋಂಥವ್ರು ಸರ್ ಎಲ್ಲ ಅಲ್ಪಸಂಖ್ಯಾತರು ಇದ್ದಾರೆ, ಹಿಂದುಳಿದ ವರ್ಗದವ್ರು ಇದ್ದಾರೆ, ಐನೂರುಗಳ ಮನೆಯವ್ರು ಇದ್ದಾರೆ, ಇವರೆಲ್ಲ ಓಡಾಡೋಕ್ಕೆ ಸರ್ ಇದೆಲ್ಲ ಚರಂಡಿ ಮೇಲೆ ಓಡಾಡಬೇಕು ಅವರು. ಇಲ್ಲಿ ಓಡಾಡೋಕ್ಕೆ ಮೇನ್ ರಸ್ತೆ ಇಲ್ಲ. ನಾವು ಕೇಳ್ತಾ ಇರೋದೇನು ಅಂತಂದರೆ ಒಂದು ರಸ್ತೆ ಮಾಡಿಕೊಡಿ ಸರ್ಕಾರಿ ಸರ್. ಇಲ್ಲಿ ನೋಡಿ ಇದು ಅಪ್ರೂವಲ್ ಲೇಔಟು, ಇದು ಲೇಔಟ್ ಇದೆ ಸರ್, 20 ಅಡಿ ರಸ್ತೆ ಇದೆ ಇದು. ನಾವು ಕೇಳ್ತಾ ಇರೋದೇನು ಈ ರಸ್ತೆ ಒಂದು ಮಾಡಿಕೊಡಿ, ರಸ್ತೆ ಮಾಡಿಕೊಟ್ಟು 19 ಹೌದು ಸರ್ ಖಂಡಿತ. ಇದಕ್ಕಿಂತ ಮುಂಚೆ ಇದ್ದಂಥ ಅಧಿಕಾರಿಗಳು ಯಾರ್ದೋ ಒತ್ತಡಕ್ಕೆ ಮಾಡಿದ್ರೋ ಮತ್ತೊಂದಕ್ಕೆ ಮಾಡಿದ್ರೋ ಗೊತ್ತಿಲ್ಲ ಸರ್ ನಮಗೆ. ಆದರೆ ಅವರು ಡಾಕ್ಯುಮೆಂಟ್ಸ್ ಅವ್ರಿಗೂ ಮಾಡಿಕೊಟ್ಟಿದ್ದಾರೆ, ಇವ್ರ ಹತ್ರನೂ ಮಾಡಿಕೊಟ್ಟಿದ್ದಾರೆ. ಈಗಿರೋಂಥ ಅಧಿಕಾರಿಗಳು ಸರ್ ಇದನ್ನು ಬಡವ್ರಿಗೆ ಒಂದು ನ್ಯಾಯಯುತವಾಗಿ ಮಾಡಿಕೊಡ್ಬೇಕು. ಹಣದಾಸೆಗೋಸ್ಕರನೇ 100% ಮಾಡಿಕೊಟ್ಟಿರೋದು. ಆಮೇಲಿಂದ ಇಲ್ಲಿ ಬರತಕ್ಕಂಥ ದೊಡ್ಡ ದೊಡ್ಡ ರಾಜಕಾರಣಿಗಳು ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರನೇ ಮೇಲಧಿಕಾರಿಗಳಿಗೆ ಮೇಲೆ ಒತ್ತಡ ತರ್ತಾರೆ. ಅವ್ರು 100% ಅವ್ರ ಅಧಿಕಾರಿಗಳ ಮೇಲೆ ಒತ್ತಡ ತರೋದ್ರಿಂದನೇ ಪಾಪ ಅಧಿಕಾರಿ ಸರ್. ಇದಕ್ಕಿಂತ ಮುಂಚೆ ಇದ್ದವರು ಸರ್ ಯಾರು 100% ಬಂದೇ ಇಲ್ಲ, ಸ್ಪಾಟ್ಗೆ ಬರೋಂತ ಕೆಲಸನೇ ಮಾಡಿಲ್ಲ ಸರ್. ಇವರೇ ಫಸ್ಟ್ ಬಂದು ಇಲ್ಲಿ ಮಾಡ್ಕೊಡ್ತೀವಿ, 30 ವರ್ಷದಿಂದ ಬಗೆಹರಿದಿರೋದು, ನಾವು ಹಂತವಾಗಿ ಮಾಡ್ಕೊಡ್ತೀವಿ ಅಂತ ಬಂದಿದ್ದಾರೆ ಸರ್. ಏನು ಹೋರಾಟ ಏನಿಲ್ಲ ಸರ್. ಈಗ ಆಲ್ರೆಡಿ ಇಲ್ಲಿ ಇದ್ದವರೆಲ್ಲ ಆಲ್ರೆಡಿ 30 ವರ್ಷದಿಂದ ಹಿಂಗೆ ಅವರೇ ಸುತ್ತು ಕಾಂಪೌಂಡ್ ಕಟ್ಟಿಸ್ಬಿಟ್ಟು ಸುತ್ತು ಇದೇನಿದೆ ಲೇಔಟಿಗೆ ಪೂರ್ತಿ ಇದು ಅಪ್ರೂವಲ್ ಮಾಡಿರೋ ಲೇಔಟ್ ಕಾಂಪೌಂಡ್ ಕಟ್ಟಿಸ್ಬಿಟ್ಟು ಇವ್ರನ್ನ ಒಳಗಡೆನೇ ದಿಗ್ಬಂದಿ ಮಾಡಿ ಇವ್ರನ್ನ ಒಳಗಡೆನೇ ಸಮಾಧಿ ಮಾಡ್ಬಿಡೋಂತ ಕೆಲಸ ಮಾಡಿದ್ರೆ ಅಧಿಕಾರಿಗಳು ಒಳ್ಳೇದಾಗ್ತದೆ ಸರ್. ಮಹೇಶ್ ಅಂತೇಳಿ. ಇನ್ನು ಪರಿಶೀಲನೆಗಾಗಿ ಸ್ಥಳಕ್ಕೆ ಬಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಇಂದು ಲೋಕಾಯುಕ್ತ ಇಲಾಖೆ ಆದೇಶದ ಮೇರೆಗೆ ಇಲ್ಲಿನ ಸ್ಥಳೀಯರಿಗೆ ಸೂಕ್ತ ರಸ್ತೆ ಇಲ್ಲದ ಕಾರಣ ವರದಿ ಸಲ್ಲಿಸಲು ಆದೇಶ ನೀಡಿದ್ದರು. ಇಲ್ಲಿನ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗಿ ಮುಂಚೆ ಸರ್ಕಾರದ ವತಿಯಿಂದ ರಸ್ತೆಯ ಜಾಗವನ್ನು ಬಿಟ್ಟು ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ರಸ್ತೆ ಒತ್ತುವರಿಯಾಗಿ ಬಹಳ ದಿನ ಕಳೆದಿದೆ. ರಸ್ತೆಯ ಜಾಗಕ್ಕೂ ಸಹ ಖಾತೆಯಾಗಿದೆ. ಇದರ ಒತ್ತುವರಿಯಾಗಿರುವ ಸಂಪೂರ್ಣ ವರದಿಯನ್ನು ಲೋಕಾಯುಕ್ತ ಇಲಾಖೆಗೆ ನೀಡುತ್ತೇವೆ. ಇಲ್ಲಿನ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುವ ಕೆಲಸಕ್ಕೆ ಮುಂದಾಗುತ್ತೇನೆ ಎಂದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವಿಶಂಕರ್,
ಇಲ್ಲಿ ಆಲ್ರೆಡಿ 243 35 ಬಾರ್ವನ್ನು 244 ಶೈಲಜಾ ಕೋಮು ರಾಜಣ್ಣ ಅವರ ಹೆಸರಿನಲ್ಲಿ ಖಾತೆ ಇದೆ ಅಂತ ಹೇಳಿದ್ದಾರೆ. ಈಗಾಗಲೇ ಇದರ ಪ್ರಕಾರ ವಾಸ್ತು ದಾಖಲಾತಿಗಳನ್ನ ಪರಿಶೀಲನೆ ಪ್ರಕಾರ ಹಿಂದೆ ಕನ್ವರ್ಷನ್ ಆಗಿ ಪ್ಲಾನ್ ಕೂಡ ಆಗಿದೆ, ಗೆಜೆಟೆಡ್ ಕೂಡ ಆಗಿದೆ. ಅದರ ಪ್ರಕಾರ ಸೈಟ್ ಕೂಡ ವಿಂಗಡಣೆ ಮಾಡಿದ್ದಾರೆ. ಹಾಗಾಗಿ ವಿಲೇಜ್ ಪಂಚಾಯತಿಗೋಸ್ಕರ ಜಾಗ ಕೂಡ ರಿಸರ್ವ್ ಮಾಡಿದ್ದಾರೆ 18 ನಂಬರ್ ಅಂತ. ಆ ಖಾತೆ ನಂಬರ್ ಕೂಡ ನಾವು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಪರಿಶೀಲನೆ ಮಾಡಿದಾಗ ಅದು ಕೂಡ ಕಂಡು ಬಂದಿರ್ತದೆ. ಈಗ ಸ್ಥಳಕ್ಕೆ ಮಾಜರಿಗೆ ಸ್ಥಳಕ್ಕೆ ಮಾಜರಿಗೆ ಬಂದಾಗ ಈಗ ಆಲ್ರೆಡಿ ಈಗ ಈಗ ಅಲರ್ಟ್ ಮಾಡೋ ಇದು ಕೂಡ ಬೇರೆ ಇರ್ತದೆ. ಮತ್ತು ಅವರು ಈಗ ಶೈಲಜಾ ಯಾರಿದ್ದಾರೆ, ಶೈಲಜಾ ರಾಜಣ್ಣ ಅವರು ನಾವು ಕೂಡ ಖರೀದಿ ಮಾಡಿದ್ದೀವಿ ಅಂತ ಇದ್ದಾರೆ. ಅವರು ಕೂಡ ರೆಕಾರ್ಡ್ಸನ್ನು ತರೋದು ಕೇಳಿದೆ. ಈಗ ನಿನ್ನೆ ಫೋನ್ ಮಾಡಿದ್ವಿ, ಪಿಕ್ ಮಾಡಿಲ್ಲ, ಈಗಲೂ ಫೋನ್ ಮಾಡಿದ್ದೀವಿ, ರಿಸೀವ್ ಮಾಡಿಲ್ಲ. ಹಾಗೆ ಅವರು ದಾಖಲಾತಿಗಳು ಕೋರ್ಟಲ್ಲಿದೆ, ಅದು ಕೋರ್ಟಲ್ಲಿ ಏನು ಡಿಸೈಡ್ ಆಗುತ್ತೆ ಅದ್ರ ಪ್ರಕಾರ ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಅವ್ರು ಹೇಳಿರ್ತಾರೆ. ಆದರೆ ಇಲ್ಲಿ ನಕ್ಷೆ ಪ್ರಕಾರ ದಾರಿ ರಸ್ತೆ ಕಂಡು ಬಂದಿರ್ತದೆ. ಈಗ ಈಗ ಗ್ರಾಮಸ್ಥರಿಗೆ ಹಿಂದೆ ಲೇಔಟ್ ಆಗಿದೆ, ಪ್ಲಾನ್ ಪ್ರಕಾರ ರಸ್ತೆ ಕಂಡು ಬಂದಿರ್ತದೆ. ಅದು ದಾಖಲಾತಿಗಳನ್ನೆಲ್ಲ ಸಲ್ಲಿಸಿ ಪರಿಶೀಲನೆ ಮಾಡಿ ಗ್ರಾಮಸ್ಥರಿಗೆ ಏನು ನ್ಯಾಯ ಒದಗಿಸ್ಕೊಡ್ಬೇಕು ನಮ್ಮ ಕಡೆಯಿಂದ ಖಂಡಿತ ಒದಗ. ಈಗ ನಕ್ಷೆ ಪ್ರಕಾರ ನೋಡಿದಾಗ ಇಲ್ಲಿ ನೋಡಿದಾಗ ರಸ್ತೆ ಇದೆ ಅಂತ ಕಂಡು ಬಂದಿದೆ. ಅದ್ರ ಪ್ರಕಾರ ಗ್ರಾಮಸ್ಥರಿಗೆ ಏನು ನ್ಯಾಯ ಒದಗಿಸ್ಕೊಡ್ಬೇಕು ಅದನ್ನು ಖಂಡಿತ. ಲೋಕಾಯುಕ್ತರು ಕೂಡ ಸ್ಥಳಕ್ಕೆ ಹೋಗಿ ಒಂದು ಮಾಜರ್ ಮಾಡಿ ಅದರ ಸ್ಥಳ ಪರಿಶೀಲನೆ ಮಾಡಿ ವಾಸ್ತುಸ್ಥಿತಿ ಏನಿದೆ ಅದರ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ನಾನು ಬಂದಿದ್ದೀನಿ ಇಲ್ಲಿ, ವಾಸ್ತುಸ್ಥಿತಿ ಏನಿದೆ ಅದ್ರ ಪ್ರಕಾರ ಲೋಕಾಯುಕ್ತರಿಗೆ ರೆಕಾರ್ಡ್ಸ್ ಅನ್ನು ಸಲ್ಲಿಸ್ತೀನಿ. ಏನೇ ಆಗಲಿ, ಸೋಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 1 ಅಡಿ ಜಾಗವು ಸಹ ಚಿನ್ನದ ಬೆಳೆಯಾಗಿ ಮಾರ್ಪಟ್ಟಿದೆ. ಇಂತಹ ಒತ್ತುವರಿ ಪ್ರಕರಣಗಳು ಹಲವಾರು ಕಾಣಸಿಗುತ್ತವೆ. ಮುಂದಿನ ದಿನಗಳಲ್ಲಿ ಲೋಕಾಯುಕ್ತ ಇಲಾಖೆ ಸ್ಥಳೀಯರಿಗೆ ಯಾವ ರೀತಿ ನ್ಯಾಯ ದೊರಕಿಸಿಕೊಡುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ತಗ್ಗಿ ಕುಪೇಶ್ ಶ್ರೀಧರ್, ಅಮೋಕ್ ಟಿವಿ, ದಾಬಸ್ಪೇಟೆ.